ಈ ಎರಡು ಕಣ್ಣುಗಳು ಭೌತಿಕವಾದದ್ದನ್ನು ಮಾತ್ರ ಗ್ರಹಿಸಬಲ್ಲವು. ಮೂರನೇ ಕಣ್ಣು ಒಳಗಿರೋದರ ಮೇಲೆ ಕೇಂದ್ರೀಕೃತವಾದ ಕಣ್ಣು. ನಿಮ್ಮ ಕಾಮನೆಗಳು, ಆಸೆ ಪಡೋ ಸ್ವಭಾವ ಯಾವತ್ತೂ ಹೊರಗೆ ಇರಲೇ ಇಲ್ಲ, ಅದು ಇರೋದು ಒಳಗೆ. ಕಾಮ ನಿಮ್ಮೊಳಗೊಂದು ಅಪೂರ್ಣತೆಯ ಭಾವವನ್ನ, ನಿಮ್ಮಲ್ಲೊಂದು ಹಾತೊರೆತವನ್ನ ಹುಟ್ಟಿಸುತ್ತೆ. ನಾವು ಶಿವ ಅಂದಾಗ ಶಿವ ಅನ್ನೋ ಪದ ಮೂರನೆಯ ಕಣ್ಣಿಗೆ ಸಮಾನಾರ್ಥಕವಾಗಿ ಬಿಟ್ಟಿದೆ. ಮೂರನೇ ಕಣ್ಣು, ಇದರರ್ಥ ಏನಂದ್ರೆ ಈ ಎರಡು ಕಣ್ಣುಗಳಿರೋದು ಹೊರಗೆ ನೋಡೋದಕ್ಕೆ. ಈ ಎರಡು ಕಣ್ಣುಗಳು ಅಸ್ತಿತ್ವದ ಭೌತಿಕತೆಯನ್ನು ನಿಮಗೆ ತೋರಿಸಬಲ್ಲವು. ಈ ಎರಡು ಕಣ್ಣುಗಳು ಭೌತಿಕವಾದದ್ದನ್ನು ಮಾತ್ರ ಗ್ರಹಿಸಬಲ್ಲವು. ಮೂರನೇ ಕಣ್ಣು ಒಳಗಿರೋದರ ಮೇಲೆ ಕೇಂದ್ರೀಕೃತವಾದ ಕಣ್ಣು. ಅದು ನಿಮ್ಮ ಹಣೆಯಲ್ಲಿ ತೆರೆಯಲ್ಲ. ಮೂರನೆಯ ಕಣ್ಣು ಒಳಮುಖವಾದ ಕಣ್ಣು. ಆದರೆ ನೀವು ಕಥೆಗಳನ್ನು ಕೇಳಿರ್ತೀರಾ, ಶಿವ ಕಣ್ಣು ತೆಗೆದು ಕಾಮನನ್ನ ಭಸ್ಮ ಮಾಡ್ದ ಅಂತ. ಭಾರತದಲ್ಲಿ ಕಾಮದೇವ ಅನ್ನೋ ದೇವರಿದ್ದಾನೆ. ಆದರೆ ನಿಮಗೆ ಅದನ್ನ ಅದಿದ್ದಾಗ ತಗೊಳ್ಳಕ್ಕಾಗಲ್ಲ, ಅದಕ್ಕೆ ಅದನ್ನ ಪ್ರೇಮ ಅಂತೀರ. ಯಾಕಂದ್ರೆ ನಿಮಗೆ ಅದು ಸುಂದರವಾಗಿರಬೇಕು. ಅವನು ಒಂದು ಮರದ ಹಿಂದೆ ನಿಂತುಕೊಂಡು ಶಿವನ ಹೃದಯಕ್ಕೆ ಬಾಣ ಬೀಳ್ತಾನೆ. ಅದು ಶಿವಂಗತಾಗಿ ಅವನು ಸ್ವಲ್ಪ ವಿಕ್ಷಿಪ್ತನಾಗ್ತಾನೆ. ಆಗ ಅವನು ಕಾಮನನ್ನು ನೋಡ್ತಾನೆ, ಅಂದರೆ ತನ್ನದೇ ಕಾಮನೆಗಳು ಭುಗಿಲೇಳ್ತಿರೋದನ್ನು ನೋಡ್ತಾನೆ. ಆಗ ತನ್ನ ಮೂರನೇ ಕಣ್ಣನ್ನು ತೆಗೆದು ಕೋಪಾಗ್ನಿಯಿಂದ ಕಾಮನನ್ನು ಸುಟ್ಟು ಹಾಕ್ತಾನೆ. ಅವನು ಮರದ ಹಿಂದಿದ್ದ, ಆದರೂ ಸುಟ್ಟು ಭಸ್ಮವಾದ. ನಂತರ ಶಿವ ಸುಟ್ಟ ಕಾಮನ ಭಸ್ಮವನ್ನು ತಗೊಂಡು ತನ್ನ ಮೈಗೆ ಬಳಕೊಂಡ. ನಾನು ಇದನ್ನು ಕೊನೆಗಾಣಿಸಿದ್ದೀನಿ ಅಂತ. ಇದು ಜನರಿಗೆ ಸಾಮಾನ್ಯವಾಗಿ ಹೇಳೋ ಕಥೆ. ಆದರೆ ನೀವು ಹೇಳಿ, ನಿಮ್ಮ ಕಾಮನೆಗಳು ನಿಮ್ಮಲ್ಲಿ ಏಳತ್ವ ಅಥವಾ ಮರದ ಹಿಂದೆನಾ? ನೀವು ಮರದ ಹಿಂದೆ ಹೋಗಬಹುದು, ಅದು ಬೇರೆ ವಿಷಯ. ಆದರೆ ಅದು ಹೇಳೋದೆಲ್ಲಿ ನಿಮ್ಮೊಳಗೆ? ಆಸೆಗಳು ಹೊರಗಡೆ ತೂಗಾಡ್ತಿಲ್ಲ. ಅಲ್ಲೊಂದು ಸುಂದರವಾದ ಹೆಣ್ಣು ಅಥವಾ ಸುಂದರವಾದ ಗಂಡು ಕೂತಿರೋದ್ರಿಂದ ನಿಮಗೆ ಆಸೆ ಹುಟ್ಟುತ್ತಿಲ್ಲ. ಆಸೆ ಕಾಮನೆ ಇರೋದು ನಿಮ್ಮೊಳಗೆ. ಹಾಗಾಗಿ ಅವನು ಮೂರನೇ ಕಣ್ಣು ತೆಗೆದು ತನ್ನೊಳಗಿದ್ದ ಕಾಮನೆಯನ್ನು ಸುಟ್ಟು ಹಾಕಿದ. ಹೊರಗೆ ನಿಂತಿದ್ದವನ್ನಲ್ಲ, ಯಾಕಂದರೆ ಅವನು ಹೊರಗೆ ನಿಂತೇ ಇರಲಿಲ್ಲ. ದಯವಿಟ್ಟು ಇದನ್ನು ನೋಡಿ, ನಿಮ್ಮ ಕಾಮನೆಗಳು, ಆಸೆ ಪಡೋ ಸ್ವಭಾವ ಯಾವತ್ತೂ ಹೊರಗೆ ಇರಲೇ ಇಲ್ಲ, ಅದು ಇರೋದು ಒಳಗೆ. ಅವನು ತನ್ನ ಮೂರನೇ ಕಣ್ಣು ತೆರೆದ, ಹೀಗಲ್ಲ, ಒಳಮುಖವಾಗಿ. ಆಗ ಈ ಕಾಮನೆಗಳನ್ನು ನೋಡ್ದ. ಕಾಮ ಅಂದರೆ ನಿಮ್ಮನ್ನು ಅಪೂರ್ಣರನ್ನಾಗಿಸೋ ಕೆಲ ಅಂಶಗಳು ನಿಮ್ಮೊಳಗಿದೆ. ನೀವು ಏನನ್ನೋ ಅಥವಾ ಯಾರನ್ನೋ ಪಡ್ಕೊಳ್ಳೋದ್ರ ಮೂಲಕ ಮಾತ್ರ ಪೂರ್ಣರಾಗ್ತೀರಾ ಅಂದ್ಕೋತೀರಾ. ಕಾಮ ಅಂದರೆ ಗಂಡು ಹೆಣ್ಣಿನ ಆಕರ್ಷಣೆ ಮಾತ್ರ ಅಲ್ಲ, ಶಾಪಿಂಗ್ ಕೂಡ ಕಾಮವೇ. ಯಾಕಂದರೆ ಏನನ್ನೋ ಪಡ್ಕೊಂಡ್ರಷ್ಟೇ ಈ ಜೀವ ಪೂರ್ಣವಾಗತ್ತೆ ಅಂದ್ಕೋತೀರಿ. ಪ್ರತಿಯೊಂದು ಆಸೆಯೂ ಕಾಮವೇ. ಯಾಕಂದರೆ ಅದು ಇಲ್ಲದೆ ನನಗಿರಕ್ಕಾಗಲ್ಲ, ನನಗೆ ಅದು ಬೇಕು. ಯಾಕಂದರೆ ನನಗದು ಸಿಕ್ಕಿದ್ರಷ್ಟೇ ನಾನು ಪೂರ್ಣವಾಗ್ತೀನಿ. ಅದು ಒಂದು ವಸ್ತು ಆಗಿರಬಹುದು, ಸ್ಥಾನ ಅಧಿಕಾರ ಆಗಿರಬಹುದು, ಅಥವಾ ಲೈಂಗಿಕತೆ ಆಗಿರಬಹುದು, ಅದೇನೇ ಆಗಿರಬಹುದು. ಮೂಲತಃ ಕಾಮ ನಿಮ್ಮೊಳಗೊಂದು ಅಪೂರ್ಣತೆಯ ಭಾವವನ್ನು, ನಿಮ್ಮಲ್ಲೊಂದು ಹಾತೊರೆತವನ್ನು ಹುಟ್ಟಿಸುತ್ತೆ. ಅದು ನಿಮಗೆ ಸಿಗದಿದ್ರೆ ನೀವು ಅಪೂರ್ಣರು ಅನ್ಸತ್ತೆ. ಆದ್ದರಿಂದ ಶಿವ ತನ್ನೊಳಗಿನ ಕಾಮನನ್ನು ಸುಡೋದಕ್ಕೆ ನಿರ್ಧರಿಸ್ತಾನೆ. ಅವನು ಕಾಮನನ್ನು ಸುಟ್ಟು ಹಾಕ್ದ. ಆಗ ಬೆವರಿನ ಬದಲು ಅವನ ದೇಹದ ರಂಧ್ರಗಳಿಂದ ಬೂದಿ ಹೊರಬಂತು. ಇದು ಯೋಗದಲ್ಲಿರೋ ಕಥೆ. ಸಾಮಾನ್ಯವಾಗಿ ಜನರಿಗೆ ಹೇಳೋ ಕಥೆ,
ಅವನು ಮರದ ಹಿಂದೆ ಅಡಗಿದ್ದ. ಶಿವ ಅವನನ್ನ ಕಣ್ಣು ತೆರೆದು ಸುಟ್ಟು ಹಾಕದ, ಆಮೇಲೆ ಬೂದಿನ ಮೈಗೆಲ್ಲ ಬಳ್ಕೊಂಡ ಅಂತ. ಕಥೆಯ ಯೌಗಿಕ ಆಯಾಮ ಏನೆಂದರೆ, ಕಾಮನೆ ಅವನೊಳಗೆ ಏಳಿತು, ಮೂರನೇ ಕಣ್ಣು ತೆರೆದು ಅವನ್ನ ಸುಟ್ಟು ಹಾಕದ, ಆಗ ಅವನ ಮೈಯಿಂದ ಬೂದಿ ಹೊರಬಂತು, ಅದರ ಕೊನೆಯಾಯಿತು ಅಂತ ಅವನಿಗೆ ತೋರಿಸ್ತು. ನೀವು ಅಂತ ನಿಮಗೆ ಗೊತ್ತಿರೋದೆಲ್ಲನೂ ಸಾಯ್ಬೇಕು. ನಾನು ಸಾವು ಅಂದಾಗ ಪ್ರಶ್ನೆ ದೈಹಿಕವಾಗಿ ಸಾಯೋದರ ಬಗ್ಗೆ ಅಲ್ಲ. ಪ್ರಶ್ನೆ ಈಗ ನೀವು ನಾನು ಅಂತ ಅಂದುಕೊಂಡಿರೋದನ್ನು ಕಳ್ಕೊಳ್ಳೋದ್ರ ಬಗ್ಗೆ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗುರುತು. ಒಮ್ಮೆ ನೀವು ಭೌತಿಕ ಮತ್ತು ಮಾನಸಿಕ ಚೌಕಟ್ಟನ್ನು ಮೀರಿದ ವ್ಯಕ್ತಿ ಆಗೋದನ್ನು ಕಲಿತರೆ ಇದರರ್ಥ ನೀವು ಸತ್ತಿದ್ದೀರಂತ. ಜೀವಂತ ಸಾವು ಅಂದರೆ ಇದೆ. ಆದ್ದರಿಂದ ಭೌತಿಕ ಮತ್ತು ಮಾನಸಿಕ ಚೌಕಟ್ಟುಗಳಿಲ್ಲದೆಯೂ ಒಬ್ಬ ವ್ಯಕ್ತಿಯಾಗಿರೋದು ಹೇಗೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಜೀವಂತ ಸಾವು. ನೀವು ಜೀವಂತ ಸಾವಾಗಿದ್ದರೆ ನಿಮ್ಮ ಅಸ್ತಿತ್ವ ಚಿರಂತನ. ಸಮಯ ಬಂದಿದೆ ನೀವು ಜೀವಂತ ಸಾವಾಗಿ ಚಿರಂತನವಾಗಿ ಜೀವಿಸೋದಕ್ಕೆ.